ಸಮಾಜದಲ್ಲಿನ ಮೌಢ್ಯ ನಿವಾರಣೆಗಾಗಿ ಜನರಲ್ಲಿ ಜಾಗೃತಿ ಮೂಡಿಸಲು ನಾಳೆ ವಿಜಯಪುರದ ಮುಸ್ಲಿಂ ಕಬರಸ್ತಾನ್ ವಾಸ್ತವ್ಯ ಮಾಡುತ್ತಿರುವುದಾಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುಜಾತ ಕಳಿಮನಿ ಹೇಳಿದರು. ವಿಜಯಪುರದಲ್ಲಿ ಮಾತನಾಡಿದ ಅವರು, ಈ ವಾಸ್ತವ್ಯಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ, ಪವಾಡ ಬಯಲು ಕಾರ್ಯಕ್ರಮ ರೂವಾರಿ ಹುಲಿಕಲ್ ನಟರಾಜ್ ಹಾಗೂ ನಾಡಿನ ಪ್ರಗತಿಪರ ಚಿಂತನೆಯ ವಿವಿಧ ಮಠಾಧೀಶರು ಭಾಗವಹಿಸಲಿದ್ದಾರೆ ಎಂದರು. ಏನಂದ್ರೆ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರಿಗೆ ವಿದ್ಯಾರ್ಥಿನಿಯರು ಹಲವಾರು ಸಂಕಷ್ಟಗಳಿಂದ ಅವರು ಎದುರಿಸ್ತಾ ಇದ್ದಾರೆ ಮತ್ತು ಮೇಲಾಗಿ ಹೆಣ್ಮಕ್ಕಳಲ್ಲಿ ಈ ಮೂಢನಂಬಿಕೆ ಮತ್ತು ಮೌಢ್ಯಗಳು ತುಂಬ ಇದೆ. ಆದ್ದರಿಂದ ಆ ಒಂದು ವಿಷಯ ಗಮನದಲ್ಲಿಟ್ಟುಕೊಂಡು ಇದು ಒಂದು ನನ್ನ ಅವಧಿಯ ಕೊನೆಯ ಒಂದು ವಾಸ್ತವ್ಯ ಇದು. ಈಗ ನಾನು ಮೂಢನಂಬಿಕೆ ವಿರುದ್ಧ ಜನಜಾಗೃತಿಗಾಗಿ ಈ ಒಂದು ವಾಸ್ತವ್ಯವನ್ನು ಸ್ಮಶಾನದಲ್ಲಿಯೇ ಒಂದು ವಾಸ್ತವ್ಯ ಮಾಡಲು ನಾನು ತಯಾರಾಗಿದ್ದೀನಿ ಮತ್ತು ಎಲ್ಲ ಥರದ ಸಿದ್ಧತೆಗಳು ಕೂಡ ನಡೆದಿದೆ. ಈ ಒಂದು ವಾಸ್ತವ್ಯಕ್ಕೆ ಮಾನವ ಬಂಧುತ್ವ ವೇದಿಕೆ ಅಂದರೆ ನಮ್ಮ ಸತೀಶ್ ಜಾರಕಿಹೊಳಿ ಸರ್ ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ಈ ಅವರು ಈ ಮೌಢ್ಯಗಳನ್ನು ನಿವಾರಣೆ ಮಾಡಲು ಹಲವಾರು ದಿನದಿಂದ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಈಗಾಗಲೇ ಅವರು ಹಲವಾರು ಕಡೆ ಸ್ಮಶಾನದಲ್ಲಿ ಈ ಒಂದು ಮಗುವಿನ ನಾಮಕರಣ ಕೂಡ ಅವರು ಸ್ಮಶಾನದಲ್ಲಿಯೇ ಮಾಡಿದ್ದಾರೆ ಮತ್ತು ಕಾರ್ ಪೂಜಾನೂ ಸ್ಮಶಾನದಲ್ಲೇ ಮಾಡಿದ್ದಾರೆ. ಇನ್ನೊಂದು ಪ್ರೇರಣೆ ಇಟ್ಕೊಂಡು ಮತ್ತು ಈ ಗ್ರಾಮೀಣ ಮಟ್ಟದ ಎಲ್ಲ ಮಹಿಳೆಯರಿಗಾಗಲಿ ಸಿಟಿಯಲ್ಲೂ ಕೂಡ ಮೂಢನಂಬಿಕೆಗಳು ಇದ್ದಾವೆ, ಅದೊಂದು ಎಲ್ಲ ಉದ್ದೇಶ ಇಟ್ಕೊಂಡು ಅವರೊಂದು ಪ್ರೇರಣೆಯಾಗಿ ಮತ್ತು